ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕಾಲಚಕ್ರದ ನಿರ್ಣಯದಲ್ಲಿ ಎಲ್ಲವೂ ವಿಭಿನ್ನ ಸ್ನೇಹಿತರೆ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ನೊಂದ ಮನಸ್ಸಿಗೆ ಈ ಕೆಲವು ಸಾಲುಗಳು ಖಂಡಿತ ಧೈರ್ಯ ತುಂಬುವ ಶಕ್ತಿ ಹೊಂದಿದೆ ವಿಡಿಯೋನ ಕೊನೆಯವರೆಗೂ ಕೇಳಿ ನಿಮ್ಮ ಮನಸ್ಸಿಗೆ ಧೈರ್ಯ ತುಂಬತ್ತೆ ಮತ್ತು ನಿಮ್ಮ ಮನಸ್ಸು ನಾನೇನಾದರೂ ಸಾಧಿಸಬೇಕು ಅನ್ನುವಂತಹ ಒಂದು ಅಚಲವಾದ ನಂಬಿಕೆಯನ್ನು ಪಡ್ಕೊಳ್ಳೋದಕ್ಕೆ ಈ ಕೆಲವು ಸಾಲುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಕಾಲಚಕ್ರದ ನಿರ್ಣಯ ಇದೆ ಏರಿದವನು ಇಳಿಯಲೇಬೇಕು ಮೆರೆದವನು ಅಳಿಯಲೇಬೇಕು ಉರಿದವನು ಆರಲೇಬೇಕು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಗಳಿಗೆ ಗುರಿಯಾಗಲೇಬೇಕು ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು ಆಸೆಪಟ್ಟವರು ನಿರಾಸೆ ಆಗಲೇಬೇಕು ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು ಮಾಟ ಮಂತ್ರದಿಂದ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರಗಳಿಂದ ಸರ್ವಸ್ವವನ್ನು ಕಳೆದುಕೊಳ್ಳಬೇಕು ಬಡವನಾದರೂ ಸಿರಿವಂತನೇ ಆದರು ಮೂರು ಅಡಿ ಆರು ಅಡಿ ಸ್ಮಶಾನದ ಜಾಗಕ್ಕೆ ಹೋಗಲೇಬೇಕು ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನು ಬಿಟ್ಟು ನೀವು ಬದಲಾದರೆ ಅದು ಪರಿಪೂರ್ಣತೆ ಬೇರೆಯವರಿಂದ ನೀವು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ ನೀವು ಮಾಡುತ್ತಿರುವ ಕೆಲಸದಿಂದ ನಿಮಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ದೊರಕಿದರೆ ಅದುವೇ ಪರಿಪೂರ್ಣತೆ ಮತ್ತೊಬ್ಬರು ನಿಮ್ಮನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದು ಪರಿಪೂರ್ಣತೆ ನಿಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಮೊದಲು ಬಿಟ್ಟರೆ ಅದು ಪರಿಪೂರ್ಣತೆ ನಿಮ್ಮಲ್ಲಿ ನಿಮಗೆ ಭರವಸೆ ಇದ್ದು ಶಾಂತನಾಗಿ ಇರಲು ಸಾಧ್ಯವಾಗಿದೆ ಎಂದಾದರೆ ಅದುವೇ ಪರಿಪೂರ್ಣತೆ ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲ ಕ್ಷಣಿಕ ಎಂದು ತಿಳಿದರೆ ಅದು ಕೂಡ ಪರಿಪೂರ್ಣತೆ ಮನುಷ್ಯ ಎನ್ನುವಂತೆ ಮೂರು ಅಕ್ಷರದ ಮಾನವನ ಬದುಕು ಹೀಗಿದೆ ನೋಡಿ ಮನುಷ್ಯ ಎಂಬ ಮೂರು ಅಕ್ಷರದವನು ಪ್ರಪಂಚ ಎಂಬ ಮೂರು ಅಕ್ಷರದಲ್ಲಿರುವ ಆಸ್ಪತ್ರೆ ಎಂಬ ಮೂರು ಅಕ್ಷರದಲ್ಲಿ ವೈದ್ಯರು ಎಂಬ ಮೂರು ಅಕ್ಷರದವರ ಸಹಾಯದಿಂದ ಜಗತ್ತು ಎಂಬ ಮೂರು ಅಕ್ಷರಕ್ಕೆ ಕಾಲಿಡುತ್ತಾನೆ ದೇವರು ಎಂಬ ಮೂರು ಅಕ್ಷರಕ್ಕೆ ಕೈ ಮುಗಿದು ಪುಸ್ತಕ ಎಂಬ ಮೂರು ಅಕ್ಷರವನ್ನು ಹಿಡಿದು ಶಿಕ್ಷಣ ಎಂಬ ಅಕ್ಷರಕ್ಕೆ ಕಾಲಿಡುತ್ತಾನೆ ಅಲ್ಲಿಯೂ ಉತ್ತೀರ್ಣ ಎಂಬ ಮೂರು ಅಕ್ಷರವನ್ನು ಪಡೆಯುತ್ತಾನೆ ಜೀವನ ಎಂಬ ಮೂರಕ್ಷರದಲ್ಲಿ ಸಂತೋಷ ಎಂಬ ಮೂರು ಅಕ್ಷರದಿಂದ ಸಾಗುತ್ತದೆ ನಂತರ ಅವನಿಗೆ ವಯಸ್ಸು ಎಂಬ ಮೂರು ಅಕ್ಷರವು ಹೆಚ್ಚಾದಾಗ ಕೆಲಸ ಎಂಬ ಮೂರು ಅಕ್ಷರದಿಂದ ನಿವೃತ್ತಿ ಎಂಬ ಮೂರು ಅಕ್ಷರವನ್ನು ಪಡೆದು ತನ್ನ ಜೀವನ ಎಂಬ ಮೂರು ಅಕ್ಷರ ಮುಗಿದಾಗ ಮರಣ ಎಂಬ ಮೂರು ಅಕ್ಷರವನ್ನು ಹೊಂದಿ ಸ್ಮಶಾನ ಎಂಬ ಮೂರು ಅಕ್ಷರದಲ್ಲಿ ತನ್ನ ಜೀವನ ಎಂಬ ಮೂರಕ್ಷರವನ್ನು ಮುಕ್ತಾಯ ಎಂಬ ಮೂರು ಅಕ್ಷರಗಳಲ್ಲಿ ಮುಗಿಸುತ್ತಾನೆ ಸಮಯ ಎಲ್ಲವನ್ನೂ ಸರಿಪಡಿಸುತ್ತದೆ ಸಮಾಧಾನವಾಗಿ ಇರಿ ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನಿಮ್ಮ ಕಾಯಕವಾಗುವುದು ಬೇಡ ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡಿಕೊಳ್ಳದಿರಿ ಏಕೆಂದರೆ ಅವರು ನಡೆದು ಬಂದ ದಾರಿ ನಿಮಗೆ ಗೊತ್ತಿರುವುದಕ್ಕೆ ಎಷ್ಟು ಸಾಧ್ಯ ಹೇಗೆ ಸಾಧ್ಯ ಸಮಸ್ಯೆಗಳ ಬಗ್ಗೆ ಎಂದು ಯೋಚನೆ ಮಾಡಬೇಡಿ ಏಕೆಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು ಬೇರೆಯವರಿಂದ ಅದನ್ನು ಎಂದಿಗೂ ಅಪೇಕ್ಷೆ ಮಾಡಬಾರದು ಹಣದಿಂದ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ದುಃಖವಾದಾಗ ಬೆನ್ಸ್ ಕಾರಿನಲ್ಲಿ ಕುಳಿತು ಅಳಬಹುದು ಅಷ್ಟೆ ಸಹಾಯದ ಅವಶ್ಯಕತೆ ಇರುವವರಿಗೆ ಸಹಕರಿಸಿ ಸಮಯ ಬಂದಾಗ ನಿಮಗೂ ಯಾರಾದರೂ ಸಹಾಯ ಮಾಡುತ್ತಾರೆ ಸೋಲಿನಲ್ಲೇ ಸಾಧನೆಯು ಆರಂಭವಾಗುವುದು ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿರಿ ಆದರೆ ಕೆಲಸದೊಂದಿಗೆ ಎಂದಿಗೂ ಆಟ ಆಡಬೇಡಿ ಮಾತು ಮಾವಿನ ಹಣ್ಣಿನಂತೆ ಇರಲಿ ಮರದಿಂದ ಬೀಳುವ ಮೊದಲೇ ಅದನ್ನು ಮೊದಲೇ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ ನೀವು ಎಂದೆಂದಿಗೂ ನೆನಪಿಡಬೇಕಾದ ಹನ್ನೆರಡು ವಿಚಾರಗಳಿವೆ ಆಗಿ ಹೋಗಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಬೇರೆಯವರ ಅಭಿಪ್ರಾಯ ನಿಮ್ಮ ವಾಸ್ತವವಲ್ಲ ಒಬ್ಬೊಬ್ಬರಿಗೆ ಒಂದೊಂದು ದಾರಿ ಕಾಲ ಕಳೆದಂತೆ ಎಲ್ಲವೂ ಸುಧಾರಿಸುತ್ತದೆ ಬೇರೆಯವರ ಬಗ್ಗೆ ನಿಮಗಿರುವ ಅಭಿಪ್ರಾಯಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಂತೆ ತುಂಬ ಜಾಸ್ತಿ ಯೋಚನೆ ಮಾಡಿದರೆ ದುಃಖ ಹೆಚ್ಚಾಗುತ್ತೆ ಸಂತೋಷ ಇರುವುದು ನಿಮ್ಮೊಳಗೆ ಹೊರಗಲ್ಲ ಒಳ್ಳೆ ಯೋಚನೆಗಳಿಂದ ಒಳ್ಳೆ ಪರಿಣಾಮಗಳು ಸಿಗುತ್ತವೆ ನೀವು ನಕ್ಕರೆ ಜಗತ್ತು ನಗುತ್ತದೆ ಪ್ರೀತಿ ವಾತ್ಸಲ್ಯಗಳಿಗೆ ಬೆಲೆ ಕಟ್ಟಬಾರದು ನೀವು ಆಗಲ್ಲ ಅಂತ ಕೈಬಿಟ್ಟರೆ ಮಾತ್ರ ಸೋಲಾಗುತ್ತದೆ ಮಾಡಿದ್ದನ್ನು ಉಣ್ಣಲೇಬೇಕಾಗುತ್ತದೆ ಕರ್ಮಕ್ಕೆ ಪ್ರತಿಫಲ ಇದ್ದೇ ಇರುತ್ತದೆ ಯಾರನ್ನೂ ಟೀಕಿಸಬೇಡಿ ಯಾರನ್ನೂ ದೂಷಿಸಬೇಡಿ ಇತರರ ಬಗ್ಗೆ ನಿಷ್ಕಪಟ ಹಾಗೂ ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ಉತ್ಕಟ ಇಚ್ಛೆಯನ್ನು ಹುಟ್ಟಿಸಿ ಆಗ ಕಾರ್ಯ ಸಾಧಿಸುವುದು ಸುಲಭ ಇತರರ ಮೇಲೆ ಆಸಕ್ತಿಯನ್ನು ತೋರಿಸಿ ನಗು ನಗುತ್ತಾ ಸ್ನೇಹದಿಂದ ಮಾತನಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಹೆಸರಿನಿಂದ ಕರೆಯುವ ರೂಢಿ ಮಾಡಿಕೊಳ್ಳಿ ಒಬ್ಬ ಉತ್ತಮ ಕೇಳುಗನಾಗಿ ತಮ್ಮ ಬಗೆಗೂ ಕೇಳಿಕೊಳ್ಳಲು ಇತರರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ ಉತ್ತೇಜನವನ್ನು ನೀಡಿ ಇತರ ವ್ಯಕ್ತಿಗಳ ಅಭಿರುಚಿಯ ಕ್ಷೇತ್ರವನ್ನು ಗುರುತಿಸಿ ಆ ವಿಷಯದ ಬಗೆಗೆ ಹೆಚ್ಚು ಮಾತನಾಡಿ ವಾದದಿಂದ ದೂರ ಇರುವುದು ಎಲ್ಲ ದೃಷ್ಟಿಯಿಂದಲೂ ಒಳ್ಳೆಯದೆ ಇನ್ನೊಬ್ಬ ವ್ಯಕ್ತಿಗಳಿಗೆ ಮಾತನಾಡುವ ಅವಕಾಶ ನೀಡಿ ನೀವು ಕೂಡ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಮಾತನಾಡಿ ತಪ್ಪು ನಿಮ್ಮದಾಗಿದ್ದರೆ ಅದನ್ನು ಆದಷ್ಟು ಬೇಗನೆ ಖಂಡಿತವಾಗಿಯೂ ಒಪ್ಪಿಕೊಂಡು ಬಿಡಿ ಮತ್ತು ಎಲ್ಲ ವಿಚಾರಗಳನ್ನು ಕೂಡ ಬೇರೆಯವರ ಜಾಗದಿಂದ ನಿಂತು ಅವರ ದೃಷ್ಟಿಕೋನದಿಂದಲೂ ನೋಡುವುದನ್ನು ಕಲಿತುಕೊಳ್ಳಿ ಬೇರೆ ವ್ಯಕ್ತಿಯ ದೃಷ್ಟಿಕೋನದಿಂದ ನೋಡಲು ಪ್ರಾಮಾಣಿಕವಾಗಿ ನೀವು ಪ್ರಯತ್ನಿಸಬೇಕು ಆಗ ನಿಮಗೆ ಸಮಸ್ಯೆಗಳು ಹೇಗೆ ಪರಿಹಾರ ಮಾಡಬೇಕು ಸಮಸ್ಯೆಗಳಿಗೆ ಕಾರಣ ಏನು ಎನ್ನುವುದು ಅರ್ಥವಾಗುತ್ತದೆ ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಬೇಕಾದರೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಥವಾ ನಿಮ್ಮ ಕನಸನ್ನು ಸಾಕಾರಗೊಳಿಸಿಕೊಳ್ಳುವುದಕ್ಕೆ ನೀವು ಮೊದಲು ಪ್ರಯತ್ನ ಮಾಡಬೇಕು ನಾಲ್ಕು ಜನ ನಿಮ್ಮನ್ನು ನೋಡುತ್ತಾರೆ ಎಂದು ಬದುಕುವ ಅಗತ್ಯ ನಿಮಗಿಲ್ಲ ನಿಮ್ಮನ್ನು ಯಾರು ತಿರಸ್ಕಾರ ಮಾಡಿ ಬಿಟ್ಟು ಹೋಗಿದ್ದಾರು ಆ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕಬೇಕು ಬದುಕುವುದಾದರೆ ಹೀಗೆ ಬದುಕಬೇಕು ಅದನ್ನೇ ಶ್ರಮದ ಬದುಕು ಸಾಧನೆಯ ಬದುಕು ಎಂದು ಹೇಳುವುದು ಒಳ್ಳೆಯ ಮನಸ್ಸಿರುವವರನ್ನ ಹುಡುಕಬೇಡಿ ಅವರು ಎಲ್ಲೂ ನಿಮಗೆ ಸಿಗುವುದಿಲ್ಲ ಸ್ವತಃ ನೀವೇ ಒಳ್ಳೆಯ ಮನಸ್ಸಿನವರೂ ಆಗಿಬಿಡಿ ಆಗ ಒಳ್ಳೆ ಮನಸ್ಸು ಇರುವವರು ನಿಮ್ಮನ್ನೇ ಹುಡುಕಿಕೊಂಡು ಖಂಡಿತ ಬರುತ್ತಾರೆ ಏನು ಇದ್ದರೆ ಏನು ಈ ಜಗತ್ತಿನಲ್ಲಿ ಹಾಸಿಗೆಯನ್ನೇನೂ ಕೊಳ್ಳಬಹುದು ನಿದ್ರೆಯನ್ನ ಯಾರೂ ಕೊಳ್ಳಲಾಗದು ಮನೆ ಕೊಳ್ಳಬಹುದು ನೆಮ್ಮದಿ ಕೊಳ್ಳಲಾಗದು ಪುಸ್ತಕ ಕೊಳ್ಳಬಹುದು ವಿದ್ಯೆ ಕೊಳ್ಳಲಾಗದು ವಿದ್ಯೆ ಇದ್ದರೆ ಏನಂತೆ ವಿವೇಕವೇ ಇಲ್ಲದೆ ಇದ್ದ ಮೇಲೆ ಹಣ ಇದ್ದರೆ ಏನಂತೆ ಗುಣವೇ ಇಲ್ಲದಿದ್ದರೆ ಪ್ರಾಣ ಇದ್ದರೆ ಏನಂತೆ ತ್ರಾಣ ಇಲ್ಲದಿದ್ದರೆ ಗುರು ಇದ್ದರೆ ಏನಂತೆ ಅರಿವೇ ಇಲ್ಲದೇ ಇದ್ದರೆ ರೂಪ ಇದ್ದರೆ ಏನಂತೆ ಮಾನ ಇಲ್ಲದೆ ಹೋದರೆ ಸುಖ ಇದ್ದರೆ ಏನಂತೆ ನೆಮ್ಮದಿಯ ಬದುಕೇ ಇಲ್ಲವಾದರೆ ಏನು ಇದ್ದರೆ ಏನಂತೆ ಮನುಷ್ಯನಿಗೆ ಬೇಕಾದ ಮಾನವೀಯತೆಯೇ ಮುಖ್ಯವಾಗಿ ಇಲ್ಲದೆ ಹೋದ ಮೇಲೆ ಎಷ್ಟು ಸತ್ಯವಲ್ಲವೇ ಈ ಮಾತು ಹಾಗಾಗಿ ಮನುಷ್ಯತ್ವ ಎನ್ನುವುದು ಪ್ರತಿಯೊಬ್ಬರಿಗೂ ಬೇಕಾದ ಅತ್ಯಮೂಲ್ಯವಾದದ್ದು ಪ್ರತಿ ಮನುಷ್ಯನ ಬದುಕಿಗೂ ಹಾಗಾಗಿ ನಾವು ನಮ್ಮಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳೋಣ ಮಾನವೀಯತೆಯಿಂದ ನಾವು ವರ್ತಿಸೋಣ ಆಗ ನಮ್ಮಿಂದ ನಾಲ್ಕು ಜನ ಬದಲಾದರೂ ಆಗಬಹುದು ಆಗದೇ ಹೋದರೂ ಪರವಾಗಿಲ್ಲ ನಾವಂತೂ ನೆಮ್ಮದಿಯ ಜೀವನ ಮಾಡಬಹುದು ಏನಂತೀರಾ ಸ್ನೇಹಿತರೆ ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್